नमस्कार वीक्षकरे, इतीचिन केल पंद्यगळल्ली टीम इंडिया ब्रौत् मत्तवन्न कले हाकिद्रू कूड अदन्न डिफेंड माडिकोळ्ळुवल्ली फलवागित्तु। हौदु, 200क्कू अधिक रन कले हाकिद्रू कूड टीम इंडिया अदन्न रक्षणे माडिकोळ्ळलु साध्यवागलिल्ल। ई विचारवागि टीम इंडियाद बौलर्गळु साकष्टु टीकेगे गुरियागिद्दरु। इदीग सौत् आफ्रिका विरुद्धद मोदल टी20 पंद्य आरंभक्कू मुन्न टीम इंडियाद ब्याटिंग कोच विक्रम राठोड ई विचारदल्लि बौलर्गळ पर निंतिद्दारे। भारत टार्गेट अन्न डिफेंड माडुव पंद्यगळल्लि सोलिगे निजवाद कारणवेनु अन्नोदन्न अवरु ತಿಳಿಸಿದ್ದಾರೆ। ಅಷ್ಟಕ್ಕೂ ವಿಕ್ರಮ್ ರಾಥೋಡ್ ನೀಡಿರುವ ಕಾರಣವಾದರೂ ಏನು ಅನ್ನೋದನ್ನ ನಾವೀಗ ತೋರಿಸ್ತೀವಿ। ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ। टी20 ಪಂದ್ಯಗಳಲ್ಲಿ ಟೀಮ್ ಇಂಡಿಯಾ 200 ರನ್ಗಳನ್ನು ಗಳಿಸಿಯೂ ಕೂಡ ಅದನ್ನ ರಕ್ಷಣೆ ಮಾಡಿಕೊಳ್ಳುವಲ್ಲಿ ಫಲವಾಗುತ್ತಿದೆ। ಟೀಮ್ ಇಂಡಿಯಾದ ಬೌಲರ್ಗಳ ನೀರಸ ಪ್ರದರ್ಶನವೇ ಇದಕ್ಕೆ ಕಾರಣ ಅಂತ ಎಲ್ಲರೂ ದೂರುತ್ತಿದ್ದಾರೆ। ಆದರೆ ಇದೀಗ ಭಾರತ ತಂಡದ ಬ್ಯಾಟಿಂಗ್ ಕೋಚ್ ವಿಕ್ರಮ್ ರಾಥೋಡ್ ಇದಕ್ಕೆ ನಿಜವಾದ ಕಾರಣ ಏನು ಅನ್ನೋದನ್ನ ತಿಳಿಸಿದ್ದಾರೆ। ನಾವು ಟಾರ್ಗೆಟ್ ಅನ್ನು ಡಿಫೆಂಡ್ ಮಾಡುವ ಕುರಿತು ಹೆಚ್ಚು ಕೆಲಸವನ್ನ ಮಾಡುತ್ತಿದ್ದೇವೆ, ಆದರೆ ನಮ್ಮ ಬೌಲರ್ಗಳಿಗೆ ಅದಕ್ಕೆ ತಕ್ಕನಾದ ವಾತಾವರಣ ಇರಬೇಕಾಗುತ್ತದೆ। ಇನ್ನು ಇಂತಹ ಸನ್ನಿವೇಶಗಳಲ್ಲಿ ಟಾಸ್ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ। ಪ್ರತಿ ಬಾರಿಯೂ ಕೂಡ ನಾವು ಉತ್ತಮ ಮೊತ್ತವನ್ನ ಗಳಿಸಿ ಅದನ್ನ ರಕ್ಷಿಸಿಕೊಳ್ಳಲು ವಿಫಲವಾಗಲು ಪ್ರಮುಖ ಕಾರಣವೆಂದರೆ ಇಬ್ಬನಿ। ಈ ಇಬ್ಬನಿಯ ಸಮಸ್ಯೆಯಿಂದಾಗಿಯೇ ನಾವು ಸೋಲು ಅನುಭವಿಸಿದ್ದೇವೆ, ಹಾಗಾಗಿ ಎದುರಾಳಿಗಳಿಗೆ ಸುಲಭದ ಜಯ ದೊರೆತಿದೆ। ನಾವು ದೊಡ್ಡ ಮೊತ್ತವನ್ನ ಕಲೆ ಹಾಕಿದ್ರೂ ಕೂಡ ನಮ್ಮ ಸೋಲಿಗೆ ಇಬ್ಬನಿ ಪ್ರಮುಖ ಕಾರಣವಾಗಿದೆ ಎಂದು ವಿಕ್ರಮ್ ರಾಥೋಡ್ ತಿಳಿಸಿದ್ದಾರೆ। ಇನ್ನು ಇದೇ ಸಮಯದಲ್ಲಿ ಭಾರತವು 200ಕ್ಕೂ ಅಧಿಕ ರನ್ನನ್ನು ಗಳಿಸಿ ಅದನ್ನ ರಕ್ಷಿಸಲು ಸಾಧ್ಯವಾಗದ ಮೊಹಾಲಿಯಲ್ಲಿ ನಡೆದ ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯವನ್ನ ಈ ಸಮಯದಲ್ಲಿ ಉಲ್ಲೇಖಿಸಿದ್ದಾರೆ। ಬೌಲರ್ಗಳು ಸಾಕಷ್ಟು ಟೀಕೆಗಳನ್ನು ಎದುರಿಸುತ್ತಿದ್ದರೂ ಕೂಡ ವಿಕ್ರಮ್ ರಾಥೋಡ್ ಬೌಲರ್ಗಳ ಪರ ನಿಂತಿದ್ದಾರೆ। ನಾನು ಬೌಲರ್ಗಳನ್ನು ಟೀಕಿಸುವುದಿಲ್ಲ, ಏಕೆಂದರೆ ಅವರು ತಮ್ಮೆಲ್ಲ ಪ್ರಯತ್ನಗಳನ್ನು ಮಾಡಿ ಪಂದ್ಯವನ್ನ ಕೊನೆಯ ಓವರ್ನವರೆಗೂ ಕೊಂಡೊಯ್ಯಲು ಪ್ರಯತ್ನಿಸಿದ್ದಾರೆ। ನಾವು ಪ್ರತಿ ಬಾರಿಯೂ ಕೂಡ ಟಾರ್ಗೆಟ್ ಅನ್ನು ಡಿಫೆಂಡ್ ಮಾಡಲು ನೋಡಿದಾಗ ನಮ್ಮ ಬೌಲರ್ಗಳು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ಎಂದು ಹೇಳುವ ಮೂಲಕ ವಿಕ್ರಮ್ ರಾಥೋಡ್ ಬೌಲರ್ಗಳ ಪರ ನಿಂತಿದ್ದಾರೆ। ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡುವವರಿಗೆ ತರಬೇತಿ ನೀಡಲು ಟೀಮ್ ಮ್ಯಾನೇಜ್ಮೆಂಟ್ ಎಂದಿಗೂ ಪ್ರಯತ್ನಿಸುವುದಿಲ್ಲ, ಆದರೆ ಅವರಲ್ಲಿರುವ ಶಕ್ತಿಯನ್ನು ಬೆಂಬಲಿಸಿ ಅದಕ್ಕೆ ಪ್ರೋತ್ಸಾಹ ನೀಡುತ್ತದೆ ಎಂದು ರಾಥೋಡ್ ತಿಳಿಸಿದ್ದಾರೆ। ಇನ್ನು ಅರ್ಷದೀಪ್ ಸಿಂಗ್ ರವರ ಬಗ್ಗೆ ಮಾತನಾಡಿದ ವಿಕ್ರಮ್ ರಾಥೋಡ್, ಅರ್ಷದೀಪ್ ಸಿಂಗ್ ರಂತ ಬೌಲರ್ ಗಳಿಗೆ ನಾವು ಯಾವಾಗಲೂ ತಮ್ಮ ಸ್ವಂತ ಯೋಜನೆಯನ್ನು ಅನುಸರಿಸಲು ಹೇಳುತ್ತೇವೆ, ಆದರೆ ಈ ಹಂತದಲ್ಲಿ ನಾವು ಅವರಿಗೆ ಏನನ್ನೂ ಹೇಳುತ್ತಿಲ್ಲ। ಅರ್ಷದೀಪ್ ಸಿಂಗ್ ಸ್ಲಾಗ್ ಓವರ್ ಗಳಲ್ಲಿ ಐಪಿಎಲ್ ನಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ, ಆದ್ದರಿಂದ ನಾವು ಅವರಲ್ಲಿರುವ ಯೋಜನೆಗಳನ್ನು ಅನುಸರಿಸಲಷ್ಟೇ ಬೆಂಬಲವನ್ನು ಸೂಚಿಸುತ್ತಿದ್ದೇವೆ। ಪ್ರತಿ ಬ್ಯಾಟರ್ಗೂ ಯಾವ ರೀತಿ ಬೌಲಿಂಗ್ ಮಾಡಬೇಕು, ಯಾವ ರೀತಿ ಯೋಜನೆಯನ್ನು ಅನುಸರಿಸಬೇಕು ಅನ್ನೋದು ಅವರಿಗೆ ಚೆನ್ನಾಗಿ ತಿಳಿದಿದೆ ಎಂದು ವಿಕ್ರಮ್ ರಾಥೋಡ್ ತಿಳಿಸಿದ್ದಾರೆ। ಇನ್ನು ಟಿ20 ವರ್ಲ್ಡ್ ಕಪ್ ನ ಕುರಿತು ಮಾತನಾಡಿದ ಅವರು, ಆಸ್ಟ್ರೇಲಿಯಾದ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವುದು ನಮ್ಮವರಿಗೆ ದೊಡ್ಡ ಸವಾಲಾಗಿದೆ, ವಿಶ್ವಕಪ್ ನಲ್ಲಿ ಆಡುವವರಿಗೆ ಸಾಧ್ಯವಾದಷ್ಟು ಅವಕಾಶಗಳನ್ನು ನೀಡಲು ನಾವು ಬಯಸುತ್ತೇವೆ, ಆದರೆ ಅದು ಹೇಗೆ ಸಂಭವಿಸುತ್ತದೆ ಎಂಬುದು ಆಟದ ಪರಿಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ರಾಥೋಡ್ ತಿಳಿಸಿದ್ದಾರೆ। ಪ್ರವೀಕ್ಷಕರೆ, ವಿಕ್ರಮ್ ರಾಥೋಡ್ ನೀಡಿರುವ ಹೇಳಿಕೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ।